ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನಾನು ವೀಣಾ ಪೂಜಾರಿ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಎಂದಿನಂತೆ ಇವತ್ತಿನ ದಿನ ವಿಶೇಷತೆ ಪಂಚಾಂಗ ಇದರ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿವೆ ಆ ಸಂದೇಶಕ್ಕೆ ಏನು ಪರಿಹಾರ ಅದನ್ನು ಕೂಡ ತಿಳಿದುಕೊಳ್ಳೋಣ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು

ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪ್ರತಿಪತಿಥಿ ಪುಷ್ಯ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಪುಷ್ಯ ನಕ್ಷತ್ರ ಬಹಳ ಶ್ರೇಷ್ಠವಾದ ನಕ್ಷತ್ರ ಅಂತ ಶಾಸ್ತ್ರಗಳಲ್ಲಿ ಅದು ವಿಶೇಷ ಮಾನ್ಯತೆ ಇದೆ ಪುಷ್ಯ ನಕ್ಷತ್ರಕ್ಕೆ ಯಾಕೆಂದರೆ ಅದು ಜಯವನ್ನು ತಂದುಕೊಡ್ತಕ್ಕಂಥ ನಕ್ಷತ್ರ ಅಂತಿದೆ ಆದರೆ ತಿಥಿಯ ಮಟ್ಟಿಗೆ ಪ್ರತಿಪತ್ ಹೀಗಾಗಿ ಪ್ರತಿಪತ್ತಲ್ಲಿ ಯಾವುದೇ ಕೆಲಸ ಮಾಡೋದಿಲ್ಲ ಪ್ರತಿಪತ್ತು ಅದು ಗ್ರಾಹ್ಯ ನಕ್ಷ ತಿಥಿ ಅಲ್ಲ ಅಂತ ಶುಕ್ರವಾರ ವಾರದ ಮಟ್ಟಿಗೆ ಚೆನ್ನಾಗಿದೆ ಶುಕ್ರವಾರ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಮ್ಮನವ್ರ ಪ್ರಾರ್ಥನೆಯು ಅಮ್ಮನವರ ಸೇವೆ ಇತ್ಯಾದಿಗಳನ್ನು ತಾವೆಲ್ಲ ಮಾಡ್ತೀರ ಲಲಿತಾ ಸಹಸ್ರನಾಮ ಎಲ್ಲರಲ್ಲಿ ಗೊತ್ತಿದೆ ಲಲಿತಾ ಶಕ್ತಿ ಏನು ಅಂತ ಆದರೆ ಮನಸ್ಸಿಗೆ ತಂದುಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಲಲಿತಾ ಸಹಸ್ರಮದ ಪಾಠವೋ ಅಥವಾ ಇನ್ನೇನೋ ಒಂದು ಗುಂಪು ಮಾಡಿಕೊಂಡು ಲಲಿತಾ ಸಹಸ್ರಮ ಹೇಳೋದು ಅಂತ ಸಂತೋಷ ಅದು ಬೇಕು ಭಜನೆಯೋ ಮತ್ತೊಂದು ಒಟ್ಟಿನಲ್ಲಿ ಆ ಗುಂಪಿನಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ನಾವು ನೋಡಿ ನಾವು ತಿರುಪ್ತಿಗೆ ಹೋಗುವಾಗ ಆ ಗೋವಿಂದ ಗೋವಿಂದ ಅಂತ ಹೇಳುವಾಗ ಮೈ ರೋಮಾಂಚನವಾಗುತ್ತೆ ಸಂಘದಲ್ಲಿ ಬಂದಂಥ ಯಾವ ಭಜನೆಯೋ ಮಂತ್ರವೋ ಅಥವಾ ಸ್ತುತಿಯೋ ಇದೆಯಲ್ಲ ಅದು ಮೈ ಮನಗಳನ್ನು ತಣಿಸುತ್ತೆ ಮರೆಸುತ್ತೆ ಅದು ಬೇಕು ಆದರೆ ಸಂಘ ಕಟ್ಟಿಕೊಂಡು ಬೇರೆ 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 ಚಟುವಟಿಕೆ ಮಾಡೋದ್ರಿಂದ ವ್ಯರ್ಥ ಆಗುತ್ತೆ ನೀವು ಆ ಸಮಯ ವ್ಯರ್ಥ ನಿಮ್ಮ ಗಂಟ್ಲು ಶೋಷಣೆ ಕಂಠ ಶೋಷಣೆ ಅಂತ ಕರೀತಾರೆ ಅದನ್ನು ಬಾಯ್ ಬಡ್ಕೊಂಡ್ರು ಅದೇನು ಪ್ರಯೋಜನ ಆಗೋದಿಲ್ಲ ನೀವು ಏಕಾಂತವಾಗಾದರೂ ಮಾಡಿ ಗುಂಪಲ್ಲಾದರೂ ಮಾಡಿ ಅಥವಾ ಇನ್ನೇನೋ ಒಂದು ಶಾಲೆಯಾದರೂ ನಡೆಸಿ ಲಲಿತಾ ಸಹಸ್ರಂ ಪಾಠಶಾಲೆ ಮಾಡಿದ್ರೆ ಬಹಳ ಸಂತೋಷ ಶ್ರದ್ಧೆಯಿಂದ ಹೇಳ್ಕೊಡೋರೊಬ್ಬರು ಕೇಳಿಸ್ಕೊಂಡು ಚೆನ್ನಾಗಿ ಹೇಳ್ತಕ್ಕಂಥ ಅಲ್ಲೇ ಭಗವತಿಯ ಸೇವೆ ಆಗಿಬಿಡುತ್ತೆ ಆದರೆ ಸೇ ನಾವು ಹೇಳುವಾಗ ಮಾತ್ರ ಮನಸ್ಸು ಬೇರೆ ಇದ್ದರೆ ಅಥವಾ ಬೇರೆಯವರು ಚಿಂತನೆ ಮಾಡ್ತಾ ಇದ್ದರೆ ಇನ್ಯಾರ್ದೋ ಒಂದು ಶಾಪಿಂಗ್ ವಿಚಾರವೋ ಇನ್ಯಾವುದೋ ಒಂದು ಮನೆಯವರ ವಿಚಾರವೋ ಇನ್ಯಾರ್ದೋ ಬೈಗಳ ಇಂಥವುಗಳ ಚಿಂತನೆ ಅಲ್ಲೇ ಆದರೆ ಲಲಿತಾ ಸಹಸ್ರ ನಮ್ಮ ಶಾಲೆಯಲ್ಲೋ ಅಥವಾ ಅಲ್ಲಿ ಆ ಆ ಒಂದು ಸ ಏನು ಸತ್ಸಂಗ ಮಾಡ್ತೀರಲ್ಲ ಸತ್ಸಂಗ ಬಹಳ ಒಳ್ಳೆಯದು ಸತ್ಸಂಗತ್ವೇ ನಿಸ್ಸಂಗತ್ವಂ ಭಗೋತ್ಪಾದರು ಹೇಳ್ತಾರೆ ಬಹಳ ದೊಡ್ಡ ಹಾದಿಯೇ ಮಾಡ್ಕೊಡುತ್ತೆ ಮುಮೋಕ್ಷ ಮೋಕ್ಷತ್ವಕ್ಕೆ ದಾರಿ ಮಾಡುತ್ತೆ ಸಜ್ಜನ ಸಂಘ ಅಂತಕ್ಕಂಥದ್ದು ಆದರೆ ಸಜ್ಜನ ಸಂಘ ಹೆಸರಿಗೆ ಸಂಘ ಆಗಿ ಮತ್ತೊಂದು ಇನ್ನೇನೋ ಆದರೆ ಅದು ವ್ಯರ್ಥ ಆಗುತ್ತೆ ಹೀಗಾಗಿ ಎಲ್ಲರೂ ಈಗ ಏನು ಗೊತ್ತಾ ಎಲ್ರಿಗೂ ಗೊತ್ತಿದೆ ನಾವು ಮಾಡ್ತಾ ಇರ್ತಕ್ಕಂಥ ನಾವು ನಾವು ಇನ್ನೊಬ್ಬರು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ನಾನು ಏನು ಇದ್ದೀನಿ ಏನು ಎಲ್ಲಿಗೆ ಬ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಲ್ಲಿ ನಾನು ಲಲಿತಾಶಾಸ್ತ್ರನ ಹೇಳೋಕ್ಕೆ ಬಂದಿದ್ದೀನಿ ಆದರೆ ನಾನು ಮಾಡ್ತಾ ಇರೋದೇನು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಇನ್ನೇನು ಹೆಚ್ಚಿನ ಹೇಳಬೇಕಾದಿಲ್ಲ ಅಲ್ವಾ ಹೀಗಾಗಿ ಇರುವ ಎಷ್ಟು ಸಮಯ ಕೊಡ್ತಿರೋ ಒಂದು ದೀಪ ಒಂದು ತುಪ್ಪದ ದೀಪವನ್ನೇ ಹಚ್ಚಿ ಸಾಕು ಆ ತುಪ್ಪ ದೀಪ ಹಚ್ಚುವಷ್ಟು ಕಾಲ ಭಗವತಿಯ ಸ್ಮರಣೆ ಮಾಡಿದ್ರೂ ಸಾಕಾಗುತ್ತೆ ಒಂದು ಸ್ಪಾರ್ಕ್ ಅಂತೀವಲ್ಲ ಹಾಗೆ ಒಂದು ಕಿಡಿ ಹತ್ತಿದ್ರೆ ಅದು ಹಾಗೆ ಬೆಳಕಾಗುತ್ತೆ ಅವರು ಪ್ರಾರ್ಥನೆ ಮಾಡುವಾಗ ಹೀಗೆ ಇಂಥದ್ದೊಂದು ಮನಸ್ಸಿರಬೇಕು ಅಂತಕ್ಕಂಥದ್ದು ನಿರೀಕ್ಷೆ ತಾವು ಮಾಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್